हाई हेलो एल्लरिगू नमस्कार नानु निम्म रेखा सुरेश वेलकम बैक टू माय चैनल इवत्तिन रेसिपी ओंदु नॉन वेज रेसिपी चिकन टिक्का होगोण वीडियो गे कम लेट्स गो ಈಗ ನಾನು ಒಣಗಿದ ಮೆಣಸಿನಕಾಯಿ ತಗೊಂಡಿದ್ದೀನಿ ಇದು ಖಾರ ಇರಬೇಕು ಸ್ವಲ್ಪ ಮತ್ತೆ ಇದು ಒಳಗಡೆ ಇದೆಯಲ್ಲ ಈ ತರ ಬೀಜ ಈ ಬೀಜಾನು ಸ್ವಲ್ಪ ಇರಬೇಕು ಸ್ವಲ್ಪ ಖಾರ ಇತ್ತು ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಣಗಿದ ಮೆಣಸಿನಕಾಯಿ ಎಲ್ಲ ಅದು ಸ್ವಲ್ಪ ಪೌಡರ್ ತರ ಮಾಡ್ಕೊಂಡಿದ್ದೀನಿ ಫುಲ್ ಪೌಡರ್ ಮಾಡಬಾರದು ಸ್ವಲ್ಪ ಸ್ವಲ್ಪ ಹಾಗೆ ಇರಬೇಕು ಚಿಲ್ಲಿ ಚಿಲ್ಲಿ ಹಾಗೆ ಇವಾಗ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು 8 ರಿಂದ 9 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಅದನ್ನ ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಬೇಕು नोड़ी अदना पेस्ट मीन नानु ना कर्ड हाकोण कर्ड थ्री टी स्पून हाकोण नेक्स्ट टर्मरिक पाउडर स्वल्प अरशिन पुड़ी स्वल्प पेपर पाउडर मूर स्पून अस्टो तुम्बने सिंपल इंग्रीडियंट्स तुम्बा एनो इंग्रीडियंट्स इल्ला मनेली इरो आइटम्स अस्टे इदिके मत्ते स्वल्प इवागा रुचिगे तक्कष्टु साल्ट हाकोण्णा स्वल्प स्वल्प साल्ट मत्ते आयिल स्वल्प आयिल स्वल्प हाकोंडु इदन्न स्वल्प मिक्स माड्कोंडोण नोडि ईग इदन्न एल्ल चेन्नागि मिक्स माड्कोंडिदीनि कर्ड स्वल्प साल्लिल्ल अदक्के इन्नोंदु स्पून आड् माड्कोंडिदीनि ईग इदक्के चिकन आड् माड्कोंडोण चिकन चेन्नागि वाश् माड्कोबेकु वाश् माड्कोंडु आ नीरेल्ल होगिद मेले आमेले हाकोंबेकु इदक्के इवाग इदन्न चेन्नागि मिक्स माड्कोंडोण चेन्नागि मिक्स मिक्स मेले वन अवर् अटीस्ट वन अवर् आद्रू फ्रिज अल्ली आग चेन्नागि मैरिनेट आगुत्ते अदु चिकन गेल्ल चेन्नागि मसाला हिडिदिरुत्ते वन अवर् आगिदे फ्रिज निंद तगोंडिदीनि वन अवर् आद्मेले इदन्न चेन्नागि मिक्स माड्कोंतिदीनि मिक्स माड्कोंडु ಈಗ ಈ ಚಿಕನ್ ಪೀಸಸ್ ನ ಎಲ್ಲ ನಾವು ಇತ್ರ ಹಾಕೋಣ ತುಂಬಾ ಹತ್ರ ಹತ್ರನು ಹಾಕೋಬಾರದು ಸ್ವಲ್ಪ ದೂರ ದೂರ ಇರಬೇಕು ಇಲ್ಲಂದ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನ್ ಸ್ಟಿಕ್ ಪ್ಯಾನ್ ಮೇಲೆ ಸ್ವಲ್ಪ ಇತ್ರ ಎಣ್ಣೆ ಹಾಕೊಂಡ್ಬಿಟ್ಟು 1 2 ಮಿನಿಟ್ಸ್ ಹಾಗೆ ಇರಬೇಕು ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಆಮೇಲೆ ಚಿಕನ್ ನ ಹಾಕೋಣ ನಾವು ಈಗ ಒಂದು 2 ಮಿನಿಟ್ಸ್ ಆದ್ಮೇಲೆ ಈ ಚಿಕನ್ ನ ಇತ್ರ ಇಡ್ತಿದೀನಿ ನಾನು ಪ್ಯಾನ್ ಮೇಲೆ ಈಗ ಒಂದು 2 ಮಿನಿಟ್ಸ್ ಆಗಿದೆ ಸ್ಲಿಮ್ ಅಲ್ಲಿ ಇಟ್ಕೊಂಡಿದೀನಿ ನಾನು 2 ಮಿನಿಟ್ಸ್ ಆದ್ಮೇಲೆ ಇತ್ರ ತಿರ್ಸ್ಕೊಂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು 4 ಸೈಡ್ಸ್ ಅನ್ನು ನಾವು ತಿರ್ಸ್ಕೊಳ್ಳಬೇಕು ಆಗ್ಲೇ ಅದು ಬೇಯೋದು ಚೆನ್ನಾಗಿ ಈಗ ಇದು ನೋಡಿ ಇನ್ನೊಂದು ಕಡೆನೂ ಚೆನ್ನಾಗಿ ಬೆಂದಿದೆ ಈಗ ಈ ತರ ಇಟ್ಕೊಳ್ಳೋಣ ಸ್ವಲ್ಪ ಹೊತ್ತು ಇದು 4 ಸೈಡ್ಸ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಆಗ ಚೆನ್ನಾಗಿರುತ್ತೆ ಇದು ನೋಡಿ ಈಗ 4 ಸೈಡ್ಸ್ ಅನ್ನು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಸ್ಟೌ ಆಫ್ ಮಾಡ್ಬಿಡೋಣ ಈಗ ನೋಡಿ ಚಿಕನ್ ಟಿಕ್ಕಾ ರೆಡಿ ಟು ಸರ್ವ್ ಇವತ್ತಿನ ನನ್ನ ರೆಸಿಪಿ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್